ಯಾಸಿನ, ಮಂಡ್ಯ ಜಿಲ್ಲೆಯ ಸುದ್ದಿ. ಕಾಮಗಾರಿ ಪೂರ್ಣಗೊಳ್ಳದ ವಸತಿ ಶಾಲೆಯನ್ನ ಶಾಸಕ ಅನ್ನದಾನಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಉಸ್ಕೂರಿನ ಎತ್ತಂಬಾಡಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇನ್ನೂ ಕಾಮಗಾರಿಯನ್ನು ಪೂರ್ಣಗೊಂಡಿಲ್ಲ. ಆದರೆ ಉದ್ಘಾಟನೆಗೆ ಆಗಮಿಸಿದ ಶಾಸಕ ಅನ್ನದಾನಿಗೆ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಿದರು. ಕಾಮಗಾರಿ ಪ್ರಗತಿಯಲ್ಲಿದೆ, ಈಗಾಗಲೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶಗೊಂಡ ಕಾಂಗ್ರೆಸ್ ಮುಖಂಡರು ಸ್ಥಳದಲ್ಲಿ ಘೋಷಣೆ ಕೂಗಿ ಪ್ರತಿಭಟನೆಯನ್ನು ಮಾಡಿದರು. ಈ ವೇಳೆ JDS ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಆಗ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಯಿತು. ಮಧ್ಯಪ್ರವೇಶ ಮಾಡಿದ ಪೊಲೀಸರು ವಾತಾವರಣವನ್ನು ತಿಳಿಗೊಳಿಸಿ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಏನು ಬಂಧಿಸಿ ಹೊರಗಡೆ ಅವ್ರನ್ನ ಬಿಡುಗಡೆಯನ್ನು ಮಾಡಿದ್ರು. ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು, ಪ್ರತಿಭಟನೆ ಮಾಡಿದ್ರು. ಇನ್ನು ಕಾಮಗಾರಿ ಪೂರ್ತಿ ಆದಮೇಲೆ ಉದ್ಘಾಟನೆ ಮಾಡಿ, ಯಾಕೆ ಈಗ ನೀವು ಉದ್ಘಾಟನೆ ಮಾಡ್ತೀರಾ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಕ್ಕಳು ನೋಡಿದ್ರೆ ಕನ್ನಡದಲ್ಲಿ ಯಾವ ಸ್ಥಿತಿನಲ್ಲಿ ಇದ್ದಾರೆ ಅಂತೀವಿ. ಮಲಗಕ್ಕೆ ಜಾಗ ಇಲ್ಲ, ಊಟಕ್ಕೆ ಮಾಡಲಿಕ್ಕೆ ಸರಿಯಾದ ಕೂಡಕ್ಕೆ ಸ್ಥಳ ಇಲ್ಲ ಅಂತ ಸ್ಥಿತಿನಲ್ಲಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಆಪ್ತ ಆತ್ಮ ಅಪ್ಪತ ನಾನು ನೋಟ್ ನೋಡಿ, ಐ ಹ್ಯಾವ್ ಗಾಟ್ ಟೂ ಮಚ್ ಆಫ್ ಲಾಜಿಕ್ ದ್ಯಾನ್ ಯು. ಐ ಆಮ್ ವೆಲ್ ವರ್ಸ್ ವಿತ್ ದಿ ಆರ್ಗ್ಯುಮೆಂಟ್. ನಾನು ಅಸೆಂಬ್ಲಿ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋನು. ಯು ಕಾಂಟ್ ಡಿಫೀಟ್ ಮೀ. ನಾನು ನಿಮಗೆ ಕೇಳ್ತಾ ಇರೋದು, ನೀವು ಇವತ್ತಿನ ಕಾರ್ಯಕ್ರಮ ಮಾಡಿರತಕ್ಕಂಥದ್ದು ನ್ಯಾಯೋಚಿತವಾಗಿದೆಯಾ? ಸರ್ಕಾರದ ನಿಯಮಾವಳಿ ಪ್ರಕಾರ ಇದೆಯಾ?
ನಿಮ್ಮ ಜವಾಬ್ದಾರಿಗೆ ತಕ್ಕಂತೆ ನೀವು ನಡ್ಕೋತಾ ಇದ್ರ ಹೇಳಿ, ನಿಮ್ಮ ಸ್ಥಾನಮಾನಕ್ಕೆ ಜವಾಬ್ದಾರಿ ನಡ್ಕೊಂಡಿದ್ರ? ಯಾವ ಹೂ ಆರ್ ಇಟ್ ಬಿ ಯು ಆರ್ ಆನ್ಸರಬಲ್ ನಾವು. ನೀವು ಮೂರು ದಿವಸದ ನಾಲ್ಕು ದಿವಸದ ಕತೆ ಹೇಳಿದ್ರೆ ನಾ ಕೇಳಕ್ತಾ ಇರ. ಇದಕ್ಕೆ ಜವಾಬ್ದಾರಿ ನೀವೇ ಈಗ ಕುತ್ಕೊಂಡು ಉತ್ತರ ಕೊಡ್ಬೇಕಾದ್ರೆ. ಈಗ ನನ್ನ ಜೊತೆ ಎಲ್ಲ ಬಿಲ್ಡಿಂಗ್ ನೋಡಿದ್ರಲ್ವ, ಕನಿಷ್ಠ ಅಂದ್ರೆ ಇನ್ನೂ ನಾಲ್ಕು ತಿಂಗಳು ಮಿನಿಮಮ್ ಬೇಕಾ ಬೇಡವ? ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನನಗೆ ಕಳ್ಸಿದ್ದನ್ನ ತೋರಿಸ್ತಾ ಇದ್ದಾನೆ, ನನಗೆ ಕಳ್ಸಿರೋದು ಇನ್ನು ಇನ್ಕಂಪ್ಲೀಟೆಡ್ ಬಿಲ್ಡಿಂಗ್ ಅಂತ ಅವರೇ ಕಳ್ಸಿದ್ರು ನಾನೇ. ನನಗೆ ನಾನು ಇದನ್ನು ಕೊಡ್ತೀನಿ ಡಾಕ್ಯುಮೆಂಟ್ ಕೊಡಿ. ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ಕಾರದ ಮುಖ್ಯಸ್ಥ, ಇಲಾಖಾ ಮುಖ್ಯಸ್ಥ, ಅದಾದ್ರೆ ಮಿನಿಸ್ಟರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಇಸ್ ಎವ್ರಿಥಿಂಗ್ ವಿತ್ ಫೋಟೋ. ಅವ್ರ ಒಪಿನಿಯನ್ ಹಾಕಿದ್ದಾರೆ. ಒಂದ್ ಸಚ್ ಇಸ್ ದಿ ಥಿಂಗ್ ಈ ಜಿಲ್ಲೆನಲ್ಲಿ ಏನ್ ನಡೀತಾ ಇದೆ, ಯಾರು ಇದಕ್ಕೆ ಕುಮ್ಮ ಕೊಡ್ತಾರ? ಅಥವಾ ನೀವೆಲ್ಲ ಒಂದ್ ಪಾರ್ಟಿ ಬ್ರ್ಯಾಂಡ್ ಆಗಿದ್ದೀರಾ? ಹೇಳ್ಬಿಡ್ರಿ, ಒಂದ್ ಪಾರ್ಟಿ ಜಿಂದಾಬಾದ್ ಹೋಗ್ಬಿಟ್ಟೆ. ಮತ್ತೆ ನಮಗೆ ಕಾಂಗ್ರೆಸ್ ನ ಮುರ್ದಾಬಾದ್ ಅಂತ ನೋಡಿ ಸರ್. ಈ ಒಂದು ಶಾಲೆಯನ್ನ, ವಿಶೇಷ ಶಾಲೆಯನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಇದನ್ನ ನಾವು ಪ್ರತಿಭಟನೆ ಮಾಡಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ಸಿಗರು ಇಲ್ಲಿ ಬಂದ್ವಿ. ನಾವು ಜಿಲ್ಲೆಯ ಇದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡಿದ್ವಿ. ಇವರು ನಮ್ಮ ಮೇಲೆ ದೂರನ್ನು ಕೊಟ್ಟರು. ನಾನೀಗ ಈ ವಿಚಾರದಲ್ಲಿ ನಾವು ಕೋರ್ಟ್ ಮೊರೆಯನ್ನು ಹೋಗ್ತಾ ಇದ್ವಿ. ಈಗ ನಮಗೆ ಅಧಿಕಾರಿ ನೀವು ನಮಗೆ ಸಹಕರಿಸಿ ಅಂತ ಕೇಳಿದ್ರು. ಆಯಿತು, ಮಾನವೀಯತೆ ದೃಷ್ಟಿಯಲ್ಲಿ ನಾವು ಅದಕ್ಕೆ ಸಹಕಾರ ಕೊಡಕ್ತಾ ಇದ್ವಿ. ಎರಡು ಕಂಡೀಷನ್ ನಂದು. ಒಂದು, ಯಾರು ಅಮಾಯಕರು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ನಮ್ಮ ಮುಂದೆ ತಂದು ನಿಲ್ಲಿಸ್ಬೇಕು. ಎರಡನೇದು, ಇದು ಬರೀ ಇವತ್ತು ಆಡಳಿತಾತ್ಮಕ ಒಂದು ಕಟ್ಟಡವನ್ನು ಮಾತ್ರ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಬೇಕು. ಜೊತೆಗೆ ಶಂಕುಸ್ಥಾಪನೆ ಕಲ್ಲನ್ನು ಇವತ್ತು ಅಳವಡಿಸ್ಬೇಕು ಅಲಾಂಗ್ ವಿತ್ ಉದ್ಘಾಟನಾ ಕಲ್ಲು, ಇಲ್ಲಾಂದರೆ ಉದ್ಘಾಟನಾ ಕಲ್ಲು ಅಲ್ಲಿರ್ಕೂಡ್ದು. ನೀವೆರಡೂ ಒಂದೇ ಸಲ ಅಳವಡಿಸಿ. ನಿಮ್ಮ ಕಾರ್ಯಕ್ರಮಕ್ಕೆ ನಮ್ದು ಯಾವ ಥರನೂ ಎಂದ್ರೆಲ್ಲ ಶಾಸಕರ ಹಕ್ಕನ್ನು ನಾವು ಚ್ಯುತಿ ಮಾಡೋಕ್ಕೆ ಬಂದಿಲ್ಲ. ನಾವು ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ, ಅಸಾಂವಿಧಾನಿಕ ವಿಚಾರ ಮತ್ತು ರಾಜಕೀಯ ಪ್ರೇರಿತವಾದಂಥ ವಿಚಾರವನ್ನು ಮಾತ್ರ ಪ್ರಶ್ನೆ ಮಾಡೋಕ್ಕೆ ಬಂದ್ವಿ. ಈಗ ನೀವೇನು ಹೇಳ್ತೀರೋ ಹೇಳಿ ಸರ್. ಇದು ನಮ್ಮದು ಅಕಾಡೆಮಿಕ್ ಬ್ಲಾಕ್ ಏನಿದೆ ಅದನ್ನು ಓಪನಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದನ್ನು ಓಪನಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಇವತ್ತು ಯಾವುದೇ ರೀತಿಯಾದ ನಾವು ಇದನ್ನು ಕಲ್ಲನ್ನು ಹಾಕ್ತಾ ಇಲ್ಲ. ಶಂಕುಸ್ಥಾಪನೆ ಕಲ್ಲು ಮತ್ತು ಉದ್ಘಾಟನೆ ಕಲ್ಲು ಏನಿತ್ತು ಅದು ಯಾವ ರೀತಿ ಹಾಕಬೇಕು ಅದನ್ನು ನಾವು ಕಾನೂನು ರೀತಿಯಾಗಿ ನಾವು ಹಾಕ್ತೀವಿ. ಮತ್ತು ನಮ್ಮ ಏನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅವ್ರು ಏನೇ ಇದ್ರು ಅವರು ಬಿಟ್ಟು ಕಳಿಸೋಂಥ ವ್ಯವಸ್ಥೆಗೆ ನಾವು ಮಾಡ್ತೀವಿ ಸರ್. ಪೊಲೀಸ್ ಸಂಪೂರ್ಣ ಆಗಿದೆಯಾ ಸರ್? ವಸತಿ ಶಾಲೆ ಅಕಾಡೆಮಿಕ್ ಬ್ಲಾಕ್ ಕಂಪ್ಲೀಟ್ ಆಗಿದೆ ಸರ್. ಸಂಪೂರ್ಣ ಆಗಿದೆಯಾ? ಇದು ಅಕಾಡೆಮಿಕ್ ಬ್ಲಾಕ್ ಆಗಿದೆ ಸರ್. ಮೂಲಭೂತ ಸೌಕರ್ಯ ಇಲ್ಲ, ಅದನ್ನೆಲ್ಲ ನಾವು ತಗೊಂಬಂದು ಮುಂದಿನ ದಿನದಲ್ಲಿ ಹಾಕುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ. ಅಲ್ಲ, ಇದು ಹ್ಯಾಂಡ್ ಓವರ್ ಅಂದರೆ ಹ್ಯಾಂಡ್ ಓವರ್ ಕಂಪ್ಲೀಟ್ ಆದಮೇಲೆ ಹ್ಯಾಂಡ್ ಓವರ್ ಆಗೋದು, ಅದು ನಮ್ಮ ಪ್ರಿನ್ಸಿಪಲ್ ತೊಗೋತಾರೆ. ಅವ್ರು ಇವತ್ತು ನಮ್ಮ ಎ ಡಬ್ಲ್ಯೂ ಮತ್ತು ಡಬ್ಲ್ಯೂ ಅವರು ಇಲ್ಲ, ಅವರು ತುಮಕೂರಲ್ಲಿ ಸಿ ಎಂ ಪ್ರೋಗ್ರಾಮ್ ಇರೋದಕ್ಕೆ ಅವ್ರು ಎರಡು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಎಲ್ಲ ಅಲ್ಲಿದ್ದಾರೆ. ಅವರು ಅವ್ರು ಬಂದಮೇಲೆ ನಾವು ಡೀಟೇಲನ್ನು ಕೊಡ್ತೇವೆ. ಇನ್ನೂ ಏನಾದರೂ ಒಂದು 20-25% ಆಫ್ ಕಾಮಗಾರಿ ಬೇರೆ ಬ್ಲಾಕ್ಗಳಲ್ಲಿ ಆಗೋದು ಇದೆ, ಅದು ವಾಸ್ತವ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.